ನಾಗೇಶ್ವರ ಕ್ಷೇತ್ರ ಕುರಿತು ಪ್ರತಿ ಎರಡನೇ ಶನಿವಾರ ನಾಗೇಶ್ವರ ಹಿಂದೆ ಈ ಕಡೆ ಅಷ್ಟೇ ನಾನು ಪ್ರತಿ ಶನಿವಾರ ಎರಡನೇ ಶನಿವಾರ ಹಾಗೂ ನಾಲ್ಕನೇ ಶನಿವಾರ ಕನಕಪುರಕ್ಕೆ ಬಂದು ಭೇಟಿ ಮಾಡ್ತೀನಿ. ನಮ್ಮ ಮಾಗಡಿಯವರಿರ್ಬೋದು, ರಾಮನಗರ, ಚನ್ನಪಟ್ಟಣ, ಕನಕಪುರ, ಇಷ್ಟು ಆರವಳ್ಳಿ, ಇಷ್ಟು ಜನ ಕೂಡ ನಮ್ಮ ಕಾರ್ಯಕರ್ತರಿರ್ಬೋದು, ಮತದಾರಿರ್ಬೋದು, ಯಾವುದೇ ಸಮಸ್ಯೆ ಇದ್ರು ಕೂಡ ಬೆಂಗಳೂರು ಬರೋರು ಬಂದರೆ ನಿಮಗೆ ಭೇಟಿ ಮಾಡಲಿಕ್ಕೆ ಭಾಳ ಕಷ್ಟ ಆಗ್ತದೆ. ಮೀಟಿಂಗ್ಗಳು, ವಿಧಾನಸೌಧ, ಪ್ರವಾಸ ಇವೆಲ್ಲ ಕೂಡ ಇರ್ತದೆ. ಅದಕ್ಕೆ ಎರಡು ದಿನ ಎಲ್ಲ ನಮ್ಮ ಅಧಿಕಾರಿಗಳಿಗೂ ಇದೇ ಕೇಳ್ತೀನಿ ಇಲ್ಲೇ. ಸೊ ಅದಕ್ಕೆ ಯಾರೇ ಬಂದರೂ ಭೇಟಿ ಮಾಡ್ಬೋದು ಅಂತೇಳಿ ಮೊನ್ನೆ ತೀರ್ಮಾನ ಮಾಡಿದ್ದೆ. ಸೊ ಆ ಪ್ರಕಾರ ಶುರು ಮಾಡಿದ್ದೀನಿ. ಸೊ ಎರಡನೇ ಶನಿವಾರ, ನಾಲ್ಕನೇ ಶನಿವಾರ ನಾನು ಬಂದು ಈ ಜಿಲ್ಲೆಯ ಜನ ಭೇಟಿ ಮಾಡ್ಬೋದು. ಮಿಕ್ಕಿದ ಬೆಂಗಳೂರವ್ರಿಗೆ, ಆ ಸುತ್ತಮುತ್ತಲಿರೋರಿಗೆಲ್ಲ ನಾನು ಬೇರೆ ದಿನಗಳಲ್ಲಿ ಅಲ್ಲಿ ಭೇಟಿ ಮಾಡ್ಬೋದು. ಚನ್ನಪಟ್ಟಣದಲ್ಲಿ ಇಲ್ಲಿ ನಾನು ಆಗಲೇ ಕೊಟ್ಟಿದ್ದೀನಿ, 100 ಎಕರೆ ಕೊಟ್ಟಿದ್ದೀನಿ. 100 ಎಕರೆ ಅಷ್ಟು ಬಡವ್ರಿಗೆ ಕನಕಪುರದಲ್ಲಿ ಸೈಟ್ ಹಂಚಿದ್ದೀನಿ. ರಾಮನಗರದಲ್ಲೂ ಹಂಚಲಿಕ್ಕೆ ಈಗಾಗಲೇ ಜಮೀನನ್ನು ತಯಾರು ಮಾಡ್ತೇವೆ. ಚನ್ನಪಟ್ಟಣದಲ್ಲೂ ಒಂದು ಒಟ್ಟು 100 ಎಕರೆ 112 ಎಕರೆ ಅಷ್ಟು ಈಗಾಗಲೇ ಗುರುಸಿದ್ದೀವಿ. ಎಲ್ಲ ಮಟ್ಟ ಎಲ್ಲ ನಡೀತಾ ಇದೆ. ಅಲ್ಲೂ ಕೂಡ ಸೈಲರ್ ಸೈಟ್ ಹಂಚಿವಿ. ಇನ್ನೊಂದಷ್ಟು ಬೇಕಾದ್ರೆ ಅಲ್ಲಿ ಖರೀದಿನೂ ಮಾಡಕ್ಕೆ ಹೇಳಿದ್ದೀನಿ. ಯಾರೇ ಆಗಲಿ ಮುಂದಕ್ಕೆ ಬಂದು ಯಾರು ಜಮೀನನ್ನು ಕೊಡೋರು ಇದ್ರೆ ಮಾರ್ಕೆಟ್ ಬೆಲೆ ನಮ್ಮ ಗೈಡೆನ್ಸ್ ವ್ಯಾಲಿ ಏನಿದೆ ಆ ಲೆಕ್ಕದಲ್ಲಿ ತೆಗೆದುಕೊಳ್ಳಿ ಕೂಡ ನಾವು ಸಿದ್ಧವಾಗಿದ್ದೀವಿ. ಸರಿ, ಮೈಸೂರಲ್ಲಿ ಮೂಡಾಗಣ ವಿಚಾರವಾಗಿ ಈಗಾಗಲೇ ಸಮಾರೋಪ ಸಮಾರಂಭ ಮಾಡಿದ್ದಾರೆ. ಬಡವರ ಆಸ್ತಿಯನ್ನ ಲೂಟಿ ಮಾಡಿರ್ತಕ್ಕಂತ ಡಿ ಕೆ ಶಿವಕುಮಾರ್ಗೆ ನಾನು ನಾಗರಾವೆ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾರೆ. ಯಾವ ಬಡವನ ಆಸ್ತಿ ಅಂತ ಕರೆದುಕೊಂಡು ಅವನ ಆಸ್ತಿ ಕಳ್ಕೊಂಡಿರೋದನ್ನ ಕರೆದುಕೊಂಡು ನಿಲ್ಲಿಸ್ಬಿಟ್ರೆ ಭಾಳ ಒಳ್ಳೇದು. ಯಾರು ಬಡವರ ಆಸ್ತಿನ ಯಾವ್ದಾದ್ರು ತಗೊಂಡಿರೋದು, ನಾವು ಯಾರಿಗಾರು ತೊಂದರೆ ಕೊಟ್ಟಿರೋದು, ಯಾವ್ದಾದ್ರು ಇತ್ತು ಅಂದ್ರೆ ನನ್ನ ಜಯಮಾನದಲ್ಲಿಲ್ಲ. ಯೋಗೇಶ್ ಅವರು ಏನ್ ಬೇಕೋ ಈಗಾಗಲೇ ತಿಳಿಸಿದ್ದಾರೆ. ಯೋಗೇಶೇ ಅದಕ್ಕೆ ಉತ್ತರ ಕೊಡ್ತಾರೆ. ಕುಮಾರಣ್ಣವ್ರ ಮೇಲೆ ಕಣ್ಣಾಕಿದ್ರೆ ಸರ್ವನಾಶ ಆಗೋದು ಗ್ಯಾರಂಟಿ ಅಂತ ಮೇಲೆ ಕಣ್ಣಾಕಿದ್ರು ಅದೇ ಪ್ರಾಬ್ಲಮ್. ಡಿ ಕೆ ಶಿವಕುಮಾರ್ಗೆ ರಾಜಕೀಯವಾಗಿ ಜನ್ಮ ಕೊಟ್ಟಿದ್ದು ಎಸ್ ಎಲ್ ಕೃಷ್ಣ ಅವರು, ಅವರ ಅಳಿಯ ಸಿದ್ಧಾರ್ಥ ಅವರ ಸಾವಳಿಗೆ ಕಾರಣ ಯಾರು ಅನ್ನೋದು ಉಚ್ಚಾಸ್ಪತ್ರೆ ಶೇಷ ಉಚ್ಚಾಸ್ಪತ್ರೆ ಕುಮಾರಸ್ವಾಮಿಗೆ ಮೆಡಿಕಲ್ ಆಸ್ಪತ್ರೆ ಶೇಷ. ಅವ್ರ ತಂದೆ ಮೇಲೆ 85ರಲ್ಲಿ ಅಸೆಂಬ್ಲಿ ಬಿದ್ದಿದೆ. ಬಂಗಾರಪ್ಪ ಅವರ ಸಂಪುಟದಲ್ಲಿ ಮಂತ್ರಿಯಾಗಿದ್ದರು. ನಂದು ಎಸ್ ಎಂ ಕೃಷ್ಣ ಸಂಬಂಧ ಏನು ಅಂತ ಅವ್ರಿಗೇನು ಒಬ್ಬ ಏನೋ ಮೆಂಟಲ್ ಆಗಿದ್ದಾರೆ. ಒಂದು ಹಾಸ್ಪಿಟ್ಲಿಗೆ ಎನ್ಕ್ವೈರಿ ಮಾಡಿಸೋಕ್ಕೆ ಸ್ವಲ್ಪ ಅವರ ಪಾರ್ಟಿಯವ್ರಿಗೋ ಅವ್ರ ಲೀಡ್ಗಳಿಗೋ ಯಾರೋ ಉದ್ದೇಶಗಳು ಯಾರು ಇದ್ರೆ ಹೇಳೋಣ. ರಾಜಕೀಯ ಬರಕ್ಕಿಂತ ಮುಂಚೆ ತಮಗೆ ಆಸ್ತಿ ಇರಲಿಲ್ಲ, ರಾಜಕೀಯ ಬಂದ ಮೇಲೆ ತಮಗೆ ಎಲ್ಲ ಆಸ್ತಿ ಬಂದಿರೋರು. ಅವ್ರ ತಂದೆಯವರು ಇಂಜಿನಿಯರ್ ಆಗಿದ್ರು, ಹಾಗಾಗಿ ನನ್ನ ತಂದೆಯವ್ರು ಏನಾಗಿದ್ರು ಅನ್ನೋ ಪ್ರಶ್ನೆ ಕೇಳ್ತಾರೆ. ನಾವು ಮನ ಹೋಗ್ಕೊಂಡಿದ್ದವಪ್ಪ ಬಡವ್ರು ನಾವು ಸುಂದರ ಸಣ್ಣಪ್ಪ ನಾವು ಒಂದು 50 ಎಕರೆ ಜಮೀನು ಇತ್ತು. ಬಡವ್ರು ನಮ್ಮ ಬಂದು ತಿಳ್ಕೊಳ್ಳಿ ಎಸ್ ಪಿ ಎಸ್ ಸ್ಕೂಲಲ್ಲಿ ಓದೋಣ, ಬಂದು ವಿದ್ಯಾಭ್ಯಾಸ ಮಾಡೋಣ. ನನ್ನ ಇತಿಹಾಸ ಅಲ್ಲಿಂದ ಶುರು ಆಗಿದೆ. ಸರಿ, ಪದೇ ಪದೇ ಈ ಜೈಲಿನ ವಿಚಾರಗಳು ಪ್ರಸ್ತಾಪ ಆಗುವಂತದ್ದು, ಆ ರೀತಿ ಏನಾದ್ರು ಮತ್ತೆ ಷಡ್ಯಂತ್ರ ಮಾಡ್ತಾ ಇದ್ದಾರೆ? ಯಾಕಂದ್ರೆ ನೀವು ಕೂಡ ಸಾಕಷ್ಟು ಬಾರಿ ಹೇಳ್ತಾ ಇದ್ರಿ ಆ ರೀತಿ ಸಂಚು ಮಾಡ್ತಾ ಇದಾರೆ ಅಂತ ಹೇಳಿ. ಮೊದ್ಲಿಂದ ಕೂಡ ದೊಡ್ಡ ಸಂಚಿನ ನಡ್ಕೊಂಡು ಬರ್ತಾರೆ, ಈಗೂ ಮಾಡ್ತಾ ಇದ್ದಾರೆ, ಹಿಂದೆನೂ ಹೇಳಿದ್ದಾರೆ. ಈಗೂ ಕೂಡ ಅವರು ಪಾಪ 10 ತಿಂಗಳಲ್ಲಿ ಸರ್ಕಾರ ತೆಗಿತೀವಿ, ಜೈಲಿಗೆ ಮಿಲಿಟರಿ ಬಂದು ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ದಾರೆ. ಹಿಂದೆ ನನ್ನ ತಮ್ಮನ್ನ, ನನ್ನ ತಂಗಿನ, ನನ್ನ ಹೆಂಡತಿನ ಎಲ್ಲರ ಮೇಲೂ ಕೇಸ್ ಹಾಕಿದ್ದೆಲ್ಲ ದಾಖಲೆ ಇದೆ. ನನ್ನ ಮೇಲೂ ಕೇಸ್ ಹಾಕಿದ್ದೆಲ್ಲ ದಾಖಲೆ ಇದೆ. ಎಲ್ಲ ನಾನು ಮರ್ತ್ಬಿಟ್ಟು ನಮ್ಮ ಪಕ್ಷ ಹೇಳ್ದು ಅಂತ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಉತ್ತರ ಕೊಡಬೇಕು. ನಾನು ತಾಳ್ಮೆಯಿಂದ ಇದ್ದೆ. ಅದಕ್ಕೆಲ್ಲದಕ್ಕೂ ಒಂದು ಲಿಮಿಟೇಷನ್ ಇದೆ. ಸರ್, ಇವತ್ತು ನೀವು ನಿನ್ನೆ ಮಾತಾಡ್ತಾ ಹೇಳ್ತೀರಿ ಸಿದ್ದರಾಮಯ್ಯನಿಗೆ ನಾನು ಬಂಡೇರಿ ತೀರ್ತೀನಿ ಅಂತ, ಇದೇ ಕುಮಾರಸ್ವಾಮಿ ಇವತ್ತು ಹೇಳ್ತಾರೆ ಅಂತದ್ದು, ನನಗೂ ಇದೇ ಮಾತನ್ನ ಹೇಳಿ ಹೇಳಿ ನಾನು ಮೋಸವನ್ನ ಮಾಡಿದ್ರು, ತಲೆ ಮೇಲೆ ಬಂಡೆ ತಾಕಿದ್ರು ಅಂತ ಹೇಳಿ ಅದು ಏನ್ ಬಂಡೆ ಅಂತ ಹೇಳ್ಬೇಕಲ್ಲ. ಸಾರ್ವಜನಿಕರು ಅವ್ರ ಪಾರ್ಟಿ ಎಮ್ ಎಲ್ ಎಗಳಿದ್ದಾರೆ, ಅವ್ರ ಜೊತೆ ಇದ್ದವ್ರು ಹೇಳ್ಬೇಕಲ್ಲ, ಏನಂತ ಹೇಳ್ಬೇಕಲ್ಲ. ರೆಡಿ ಸಪ್ಪ ನೀವು ಈ ಮಾತುಗಳೆಲ್ಲ ಕೇಳುತ್ತೆ ಬೆಟರ್, ಅವ್ರಿಗೆ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ಕೊಡ್ಸೋದು ಬೆಟರ್.
ಸರ್ ನೀವು ಬಿಚ್ಚಿಡ್ತೀನಿ ಬಿಚ್ಚಿಡ್ತೀನಿ ಅಂತೀರಿ ಸರ್. ಕುಮಾರಸ್ವಾಮಿ ಅವರು ಕೂಡ ಇವತ್ತು ನನ್ನ ಹತ್ರ ಸಾಕಷ್ಟು ದಾಖಲೆ ಇವೆ, ನಾನು ಬಿಚ್ಚಿಡ್ತೀನಿ ಅಂತ ಹೇಳ್ತಾರೆ. ಲೇಟ್ ಮಾಡಬೇಡ ಅಂತ ಹೇಳ್ತಾರೆ ಸರ್. ವಿಪಕ್ಷದವರು ಪ್ರಶ್ನೆ ಪ್ರಶ್ನೆ ಮಾಡಿದ್ರೆ ಅಸೆಂಬ್ಲಿಯಿಂದ ಕತ್ತು ಓಡಾಗ್ತದೆ ರಣ ಎಡಿ ಸಿಎಂ ಅಂತ ಹೇಳ್ತಾರೆ ಸರ್. ವಿಜಯ ಸಿಎಂ ರಣ ಹೇಳಿನೋ ಯಾರ ರಣ ಹೇಳಿನೋ ಅಂತ ಅಂದ್ಬಿಟ್ಟು ಅಸೆಂಬ್ಲಿಯಲ್ಲಿ ಬಂದು ಮಾತಾಡೋದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.